ಗೋಲ್ ಗುಂಬಸ್ ಕೇಕ್ ರೂಪದಲ್ಲಿ ನಮ್ಮ ಮೆಟ್ರೋ ಕ್ರಿಸ್ಮಸ್ ಸ್ಪೆಷಲ್ ಇದೆ ಈ ಹೊತ್ತಿನ ವಿಶೇಷ ಕೇಕ್ ಫೆಸ್ಟ್ ಗೋಲ್ ಗುಂಬಸ್ ನೋಡಬೇಕು ಗುಮ್ಮಟದ ಗಮ್ಮತ್ತು ತಿಳಿಬೇಕು ಅಲ್ಲಿನ ಸೌಂದರ್ಯ ಸವಿಬೇಕು ಅನ್ನೋ ಆಸೆ ಯಾರಿಗಿರುವುದಿಲ್ಲ ಹೇಳಿ ಆದರೆ ಅದಕ್ಕೆ ಬಿಜಾಪುರದ ಕಡೆ ಹೋಗಬೇಕಲ್ಲ ಅಂತ ಬೇಜಾರ ಯಾಕೆ ಬೇಜಾರು ಮಾಡ್ಕೋತೀರಾ ಈಗ ಇಲ್ಲೊಂದು ಗೋಲ್ ಗುಂಬಸ್ ಇದೆ ಇದರ ಸ್ಪೆಷಾಲಿಟಿ ಏನು ಅಂತ ನೀವೇ ನೋಡಿ ನೋಡಿದ್ರೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನೋ ಉದ್ಗಾರ ನಿಮ್ಮಲ್ಲಿ ಬಂದಿರುತ್ತೆ ಈ ಗೋಲ್ ಗುಂಬಸ್ ಬಾಯಲ್ಲೂ ನೀರುರಿಸುತ್ತೆ ಯಾಕೋತಾ ಇದು ಕೇಕ್ ಕಂಡ್ರೆ ಅಚ್ಚರಿಯಾಗಿರ್ಬೇಕಲ್ವಾ ಇದು ದಾಪುಗಾಲು ಇಟ್ಟು ಬರ್ತಾ ಇರೋ ಕ್ರಿಸ್ಮಸ್ಗೆ ಮಾಡಿರೋ ಸ್ಪೆಷಲ್ ಕೇಕ್ ಈ ಗೋಲ್ ಗುಂಬಸ್ ಒಳಗಡೆ ಹೋಗೋ ಪ್ರಯತ್ನ ಅಂತೂ ಯಾರು ಮಾಡಬೇಡಿ ಇದು ಬಾಯಿಗೆ ರುಚಿ ಕಣ್ಣಿಗೆ ಮುದ ಅಷ್ಟೇ ನೀಡುತ್ತೆ ಧ್ವನಿ ಪ್ರತಿಧ್ವನಿಸಲ್ಲ 16.5 feet ಅಗಲ ಮತ್ತು 12 feet ಎತ್ತರವಿದೆ ಈ ಗುಮ್ಮಟ ಆದ್ರೆ ಇದು ಮಾಮೂಲಿ ಕೇಕ್ ತರಹ ಅಲ್ಲ ಟೋಟಲಿ ಸಕ್ಕರೆಯಿಂದ ಮಾಡಿರುವಂಥದ್ದು ನಿಜವಾದ ಗೋಲ್ ಗುಂಬಸ್ ನೋಡಿದವರು ಈ ಸಕ್ಕರೆ ಗುಂಬಸ್ ನೋಡಿ ಖುಷಿ ಪಡಬಹುದು ಬಂದವರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಎವ್ರಿ ಇಯರ್ ಹೊಸ ಹೊಸ ಕಾನ್ಸೆಪ್ಟ್ ಮಾಡ್ತಾರೆ ಈ ಥರ ಕಾನ್ಸೆಪ್ಟ್ ಗೋಲ್ ಗುಂಬಸ್ಸು ಆಮೇಲೆ ಬ್ಯಾಂಗ್ಳೂರಲ್ಲಿ ಮೆಟ್ರೋ ರೈಲು ಸೊ ಅದು ಹೊಸ ಹೊಸ ಪ್ರಾಜೆಕ್ಟ್ ಚೆನ್ನಾಗಿದೆ ಕಮ್ಮಿ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟು ಪ್ರತಿ ವರ್ಷ ನಾನು ಮಿಸ್ ಮಾಡೋದು ಈ ವರ್ಷ ಫಸ್ಟೇ ಅದಕ್ಕೆ ಫಸ್ಟೇ ಬಂದುಬಿಟ್ಟಿದ್ದೀನಿ ನೋಡೋಣ ಅಂತ ಇದು ಕ್ರಿಸ್ಮಸ್ ಸ್ಪೆಷಲ್ ಆಗಿ ಜನರಿಗೆ ಮುದ ನೀಡೋಕೆ ಮಾಡಲಾಗಿದೆ ಅಂತಾರೆ ಪ್ರದರ್ಶನದ ಆಯೋಜಕರು ಈ ವರ್ಷ ನಾವು ಗೋಲ್ ಗುಂಬಸ್ನ ಮೇನ್ ಮಾಡಲ ತಗೊಂಡಿದ್ದೀವಿ ಒಂದೊಂದು ವರ್ಷನೇ ನಾವು ಏನಾದರೂ ಒಂದು ದೊಡ್ಡ ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡು ನಾವು ಮಾಡ್ತೀವಿ ಇದಕ್ಕೆ ಮುಂಚೆ ನಾವು ವಿಧಾನಸೌಧ ಮೈಸೂರು ಪ್ಯಾಲೇಸ್ ಲಲಿತ್ ಮಹಲ್ ಪ್ಯಾಲೇಸ್ ಬೆಂಗಳೂರು ಪ್ಯಾಲೇಸ್ ಎಲ್ಲ ಮಾಡಿದ್ದೀವಿ ಈ ವರ್ಷ ನಾವು ಗೋಲ್ ಗುಂಬಸ್ ಮಾಡಿಕೊಂಡು ಇದಕ್ಕೆ 5,000 tons 5,000 kg ಶುಗರ್ ಯೂಸ್ ಮಾಡಿದ್ದೀವಿ ಅದ್ರ ಜೊತೆಗೆ ಜೆಲಟಿನ್ನು ಫ್ಲೇವರ್ಸು ಕಲರ್ಸ್ ಯೂಸ್ ಮಾಡಿ ಈ ಮಾಡಲ್ನ ರೆಡಿ ಮಾಡಿದ್ದೀವಿ ಇಷ್ಟೇ ಅನ್ಕೋಬೇಡಿ ಗೋಲ್ ಗುಂಬಸ್ ಮಾತ್ರ ಅಲ್ಲದೆ ತರಹೇವಾರಿ ಕೇಕ್ಗಳು ಸಿಲಿಕಾನ್ ಸಿಟಿಗೆ ಲಗ್ಗೆ ಇಟ್ಟಿವೆ ಇವೆಲ್ಲ ಎಲ್ಲಿವೆ ಅನ್ನೋ ಕುತೂಹಲ ಇನ್ನೂ ಏನೇನಿದೆಯಪ್ಪ ಅನ್ನೋದನ್ನ ತಿಳಿಯೋ ಕುತೂಹಲ ಈಗ ನಿಮ್ಮಲ್ಲಿ ಮೂಡಿರ್ಬೇಕಲ್ವಾ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಬಂತು ಅಂದ್ರೆ ಸಿಲಿಕಾನ್ ಸಿಟಿ ಒಂಥರ ಕಲರ್ಫುಲ್ ಆಗಿರುತ್ತೆ ತನ್ನದೇ ಆದ ಶೈಲಿಯಲ್ಲಿ ಹಬ್ಬವನ್ನ ಆಚರಿಸೋದಕ್ಕೆ ಸಿಲಿಕಾನ್ ಸಿಟಿ ಫುಲ್ ಕಲರ್ಫುಲ್ ಆಗಿ ಸಿದ್ಧಗೊಳ್ಳುತ್ತೆ ಮುಖ್ಯವಾಗಿ ವೆರೈಟಿ ವೆರೈಟಿ ಕೇಕ್ಗಳ ಮುಖಾಂತರ ಹೌದು ಬಲು ಡಿಫ್ರೆಂಟ್ ಆಗಿರೋ ಕೇಕ್ಗಳು ಈಗ ಈ ಬಾರಿಯ ಕ್ರಿಸ್ಮಸ್ ಸ್ಪೆಷಾಲಿಟಿ ಹಚ್ಚ ಹಸಿರು ಗಾರ್ಡನ್ ಮಹಲ್ ಒಳಗೆ ನಾಚುತ್ತಾ ನಿಂತಿರೋ ನವ ಜೋಡಿಗಳು ಚಾಕ್ಲೇಟ್ ಬಣ್ಣದಲ್ಲಿ ಬ್ರಿಟಿಷ್ ಯುಗವನ್ನ ನೆನಪಿಸುವಂತಹ ಫಿರಂಗಿಗಳು ಅಬ್ಬಬ್ಬಾ ಏನಿದು ಕೇಕ್ಗಳ ಸಂತೆ ಅಂತ ನೋಡಿದವರಿಗೆ ಅನ್ನಿಸದೇ ಇರೋದು ಇದನ್ನ ನೋಡ್ಬೇಕಂದ್ರೆ ನೀವು ಎಲ್ ಬರ್ಬೇಕೋತಾ ಬೆಂಗಳೂರಿನ ಮಲ್ಯ ರಸ್ತೆಯಲ್ಲಿರೋ ಸೈಂಟ್ ಜೋಸೆಫ್ ಸ್ಕೂಲ್ ಆವರಣಕ್ಕೆ ಅಲ್ಲಿಗೆ ನೀವೊಮ್ಮೆ ಭೇಟಿ ನೀಡಿದ್ರೆ ಕೇಕ್ಗಳದ್ದೇ ಲೋಕಕ್ಕೆ ಹೋದ ಅನುಭವ ನಿಮ್ದಾಗತ್ತೆ
ವೀಕೆಂಡ್ ದಿನ ಇಲ್ಲಿ ಬಂದ್ರೆ ಬಲು ಮಜಾ ಸಿಗುತ್ತೆ ಅಂತಾರೆ ಕೇಕ್ ಶೋಗೆ ಭೇಟಿ ಕೊಟ್ಟ ಮಂದಿ. ನಾನು ಈ ಇದು ಕೇಕ್ ಶೋನ ತ್ರೀ ಇಯರ್ಸಿಂದ ಬರ್ತಾ ಇದ್ದೀನಿ. ತ್ರೀ ಇಯರ್ಸಿಂದ ಇಟ್ಸ್ ಗುಡ್, ವೆರಿ ಗುಡ್. ಮೂರು ತಾಜ್ ಮಹಲ್ ನೋಡಿದ್ದೀವಿ, ಈ ಸರಿ ಗೋಲ್ ಗುಂಬಾಜ್ ಇದೆ, ವೆರೈಟೀಸ್ ಆಫ್ ಕೇಕ್ಸ್ ಮಾಡ್ತಾಯಿದ್ದಾರೆ. ಮತ್ತು ಬೆಂಗಳೂರಲ್ಲಿ ಈ ಥರ ಸಿಗೋದೇ ಹೆಚ್ಚು, ಜನಗಳು ಬಂದು ನೋಡಬೇಕು, ಎನ್ಕರೇಜ್ ಮಾಡಬೇಕು. ಮಕ್ಳಿಗಂತೂ ಇಟ್ಸ್ ಗುಡ್, ವೆರಿ ಗುಡ್. ನೋಡಲು ಬಂದಿರೋರೆಲ್ಲ ಕೇಕ್ಗಳ ಬಗೆಯನ್ನ ಕಣ್ಣಲ್ಲಿ ತುಂಬಿಕೊಳ್ಳೋಕ್ಕಾಗದೆ ತಮ್ಮ ಕ್ಯಾಮ್ರಾದಲ್ಲೂ ಕೇಕ್ ಜಲಕನ್ನ ಕ್ಲಿಕ್ಕಿಸ್ಕೊಂಡ್ರು. ಈ ಶೋ ತುಂಬಾನೇ ಇಷ್ಟ ಆಯ್ತು ಅನ್ನೋದು ವೀಕ್ಷಕರ ಮಾತು. ಕೇಕ್ ಶೋ ಅನ್ನೋದು ಬೆಂಗಳೂರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ತರ ವೀಕೆಂಡ್ಸಲ್ಲಿ, ಇಯರ್ ಎಂಡಲ್ಲಿ, ನ್ಯೂ ವರ್ಷಕ್ಕೆ, ಹೊಸ ವರ್ಷಕ್ಕೆ ಆಚರಣೆ ಮಾಡೋದಕ್ಕೆ ಎಕ್ಸ್ಪೆಷಲಿ ಏನಾಗುತ್ತೆ ಮಕ್ಕಳಿಗೆ, ಈ ಬೇಕ್ರಿನಲ್ಲಿ ಸಣ್ಣ ಸಣ್ಣ ಕೇಕ್ ನೋಡಿರ್ತಾರೆ. ಇಲ್ಲಿ ವೆರೈಟೀಸ್ ಆಫ್ ಕೇಕು, ಗೋಲ್ ಗುಂಬಸ್ ಇದೆ, ಶಿಪ್ ಇದೆ, ಬನಾನಾ ಟ್ರೀ ಇದೆ. ಈ ರೀತಿ ಇರೋದ್ರಿಂದ ಏನೋ ಮಕ್ಕಳಿಗೆ ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ವೀಕೆಂಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ಕಲರ್ಫುಲ್ ಆಗಿರೋ ಒಟ್ಟು 18 ಬಗೆಯ ವಿಧ ವಿಧದ ಕೇಕ್ಗಳನ್ನ ಹೇಗೆ ಮಾಡಿದ್ರು ಅನ್ನೋದನ್ನ ತಿಳಿಯೋ ಕುತೂಹಲ ಈಗ ನಿಮ್ಮಲ್ಲೂ ಮೂಡಿರಬೇಕಲ್ವಾ? ಈ ಬಾರಿ ಸಿಲಿಕಾನ್ ಸಿಟಿ ಮಂದಿಯನ್ನ ಸಂತುಷ್ಟಗೊಳಿಸಿದ ನಮ್ಮ ಮೆಟ್ರೋ ಕೂಡ ಈ ಕೇಕ್ನಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಇನ್ನು ಏನೆಲ್ಲ ವೆರೈಟೀಸ್ ಆಫ್ ಕೇಕ್ ಇದೆ ಬನ್ನಿ ತಿಳಿಯೋಣ. ಕೆಳಗೆ ಡಾಂಬರು ರಸ್ತೆ, ಅಲ್ಲಿ ಸಾಲಾಗಿ ಹೋಗುತ್ತಿರುವಂತೆ ಕಾಣುವ ವಾಹನಗಳು, ರಸ್ತೆ ಇಕ್ಕೆಲಗಳಲ್ಲಿ ಮರಗಳು, ಮೇಲೆ ಮೆಟ್ರೋ ರೈಲು. ಅಬ್ಬಬ್ಬಾ, ಏನ್ ಕಲಾತ್ಮಕತೆ ಅಲ್ವಾ? ಜೊತೆಗೆ ಕೆಂಪಣ್ಣದ ಫಾರ್ಮುಲಾ 1 ಕಾರು, 8 ಹಂತಗಳಲ್ಲಿ ಕಾಣಿಸೋ ದೊಡ್ಡದಾದ ಕೇಕ್, ಕಂದು ಬಣ್ಣದ 6 ಕುದುರೆಗಳ ಮೇಲೇರಿ ಬಂದು ನಿಂತಿರೋ ರಾಣಿ, ಮಕ್ಕಳ ಅತಿ ಮೆಚ್ಚಿನ, ಅದರಲ್ಲೂ ಹೆಣ್ಣು ಮಕ್ಕಳ ಮೆಚ್ಚಿನ ಬಾರ್ಬಿ ಡಾಲ್. ಆಹಾ, ಏನುಂಟು ಏನಿಲ್ಲ. ಹೀಗೆ ಸಾಲು ಸಾಲಾಗಿ 18 ಬಗೆಯ ಕೇಕ್ಗಳ ಪ್ರದರ್ಶನವನ್ನ ಆಯೋಜಿಸಿರೋದು ಬೆಂಗಳೂರಿನ ಬ್ಲೂ ಹಿಲ್ ಸಂಸ್ಥೆ. ಈ ಬಾರಿ ತನ್ನ 37ನೇ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡಿದೆ ಈ ಕೇಕ್ ಶೋ. 50 ದಿನಗಳ ಪರಿಶ್ರಮದೊಂದಿಗೆ 25 ಕಲಾಕಾರರ ಪ್ರತಿಭೆಯನ್ನ ಕನ್ನಡಿಯಾಗಿ ಈ ಕೇಕ್ಗಳು ಮೂಡಿದೆ. ಒಂದೊಂದು ವರ್ಷನೂ ಮಾಡೋದು ನೋಡಿಬಿಟ್ಟು ಜನರು ತುಂಬ ಸಂತೋಷ ಪಡ್ತಾರೆ. ಆಮೇಲೆ ಇಲ್ಲಿ ಬರೋರಿಗೆಲ್ಲ ಒಂದು ಇಟ್ಸ್ ಎ ಹ್ಯಾಪಿ ಮೂಡು. ಇಲ್ಲಿ ಬಂದರೆ, ಸೀಸನ್ ಬಂದರೆ ನಮ್ಮ ಎಕ್ಸಿಬಿಷನ್ ಇದೆ ಅನ್ನೋ ಎಲ್ಲರೂ ಜನಗಳಿಗೆ, ಬೆಂಗಳೂರವ್ರಿಗೆ ಗೊತ್ತು. ಸೊ ಇಟ್ಸ್ ಎ ಹ್ಯಾಪಿ ಟೈಮ್ ಫಾರ್ ಎವ್ರಿಬಡಿ. ಇದು ಮಾಮೂಲಾಗಿ ಬೇಕರಿಗಳಲ್ಲಿ ಸಿಗುವಂತಹ ಕೇಕ್ಗಳಲ್ಲ, ಸಕ್ಕರೆಯಿಂದ ಈ ಕೇಕ್ಗಳನ್ನು ಮಾಡಲಾಗಿದೆ. ಒಟ್ಟು 5,000 ಕೆಜಿ ಸಕ್ಕರೆಯನ್ನು ಈ ಎಲ್ಲ ಕೇಕ್ ತಯಾರಿಸಲು ಬಳಸಲಾಗಿದೆ. ಜೊತೆಗೆ ಕೆಲವೊಂದು ಫ್ಲೇವರ್ಸ್ ಮತ್ತು ಜಿಲೆಟಿನನ್ನು ಉಪಯೋಗಿಸಲಾಗಿದೆ. ಈ ಕೇಕ್ ವಿಸ್ಮಯ ನೋಡಲು ತಲಾ 45 ರೂಪಾಯಿ ಟಿಕೆಟ್ ಅನ್ನ ಖರೀದಿ ಮಾಡಬೇಕು. ಆದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ. ಸೊ ಈ ಕೇಕ್ ಶೋಗೆ ಭೇಟಿ ಕೊಟ್ಟವರು ಏನ್ ಹೇಳ್ತಾರೆ ಕೇಳಿ. ತುಂಬಾ ಚೆನ್ನಾಗಿದೆ ಎಲ್ಲ, ನೋಡಕ್ಕೆ ಒಂಥರ ಅಟ್ರಾಕ್ಷನ್ ಆಗಿದೆ. ನೆಕ್ಸ್ಟ್ ಜನರ ಅಟ್ರಾಕ್ಟಿವ್ ತುಂಬಾ ಮಾಡುತ್ತೆ. ಇದು ಆ್ಯಕ್ಚುಲಿ ಕೇಕ್ ಅನ್ಸತ್ ಕೇಕ ಅನ್ಸ ಡೌಟ್ ಆಗತ್ತೆ, ಬಟ್ ಇಟ್ಸ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ.
ಈ ಕೇಕ್ ಶೋ ಜನವರಿ 1ರವರೆಗೆ ನಡೆಯಲಿದೆ. ಸೊ ನೀವು ಈ ಸ್ವೀಟ್ ಸ್ವೀಟ್ ಆದ ಕೇಕ್ ಶೋನಲ್ಲಿ ಪಾಲ್ಗೊಂಡು ಖುಷಿ ಪಡಬಹುದು. ಆದ್ರೆ ತಪ್ಪಿಯೂ ಕೂಡ ಕೇಕ್ ಅಂತ ಕದ್ದು ತಿನ್ನೋ ಪ್ರಯತ್ನ ಮಾಡಬೇಡಿ. ಬಂದ ಕೂಡಲೇ ಸಿಲಿಕಾನ್ ಸಿಟಿಯಲ್ಲಿ ಬಗೆ ಬಗೆ ಕೇಕ್ಗಳದ್ದೆ ಕಾರ್ಬಾರು. ಇದಕ್ಕೆ ಪಕ್ಕಾ ಸಾಕ್ಷಿ ನೀವು ಈಗಷ್ಟೇ ನೋಡಿರುವಂತಹ ಕೇಕ್ ಶೋ. ದೊಡ್ಡದಾದ ಗೋಲ್ ಗುಂಬಸ್, ಟೈಟಾನಿಕ್ ಶಿಪ್, ಮೆಟ್ರೋ ಹೀಗೆ ಹಲವಾರು ರೀತಿಯ ಡಿಸ್ಪ್ಲೇಗೊಂಡಿರುವ ಈ ಕೇಕ್ಗಳು ಕೇವಲ ಬಾಯಿಗಷ್ಟೇ ಅಲ್ಲ, ಕಣ್ಣಿಗೂ ಮುದ ನೀಡುತ್ತೆ. ಸೊ ಇದರ ಮಜಾ ನೀವು ಉಡಾಯಿಸ್ಬೇಕಾ? ಹಾಗಾದರೆ ನೀವು ಒಮ್ಮೆ ಇಲ್ಲಿ ಬನ್ನಿ. ಕ್ಯಾಮ್ರಾಮ್ಯಾನ್ ಕಿರಣ್ ಜೊತೆ ಶ್ರೇಯ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಇಷ್ಟೆಲ್ಲ ನೋಡಿದ ಮೇಲೆ ವೀಕೆಂಡ್ನಲ್ಲಿ ಒಂದು ರೌಂಡ್ ಹೋಗಿ ಬರಲೇಬೇಕು ಅಂತ ಅನ್ಸುತ್ತಲ್ವಾ? ಖಂಡಿತ ಹೋಗಿ ಕೇಕ್ ಫೆಸ್ಟನ್ನು ಎಂಜಾಯ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.